ಎಲ್ಲರಿಗೂ ನಮಸ್ಕಾರ. ಈ ಒಂದು ಫ್ಯೂಚರ್ ಸಿ ಎ ಕನ್ನಡಿಗಾಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಟಾಪಿಕ್ಕು ಸ್ಟ್ರಾಟಜೀಸ್ ಫಾರ್ ಎಕನಾಮಿಕ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ನಿಮಗೆ ಕೊಟ್ಟಿದ್ದೆ. ಆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ. ಅದರಲ್ಲಿ ನಾಲ್ಕನೇ ಪೇಪರ್ ಯಾವುದು? ಎಕನಾಮಿಕ್ಸ್. ಎಕನಾಮಿಕ್ಸಲ್ಲಿ ಹೇಗೆ ಸ್ಕೋರ್ ಮಾಡೋದು ಅಂತ ಇವತ್ತು ನೋಡೋಣ. ಇದು ಈ ಒಂದು ವಿಡಿಯೋ ನವಂಬರ್ 21 ಎಕ್ಸಾಮ್ ಬರೆಯೋರ್ಗೂ ಯೂಸ್ ಆಗುತ್ತೆ, ಹಾಗೆಯೇ ಜೂನ್ 21ಗೆ ಎಕ್ಸಾಮ್ ಬರೆಯೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಜೂನ್ 21 ಎಕ್ಸಾಮು ನಮಗೆ ಹತ್ತಿರ ಇರೋದ್ರಿಂದ ನಾವು ಜಾಸ್ತಿ ಜೂನ್ 21 ಎಕ್ಸಾಮ್ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಜೂನ್ 21 ಎಕ್ಸಾಮು ಯಾವಾಗ ಸ್ಟಾರ್ಟ್ ಆಗುತ್ತೆ? ಜೂನ್ 24ಇಂದ. ಸೊ ಇವತ್ತು 13th, ಜೂನ್ 23ವರೆಗೆ ಲೆಕ್ಕ ಹಾಕಿದ್ರೆ ನಿಮಗೆ 70 ಡೇಸ್, ಇನ್ನು ಎಕ್ಸಾಮ್ಗೆ 70 ಡೇಸ್ ಇದೆ. ಸೊ ಈ 70 ಡೇಸಲ್ಲಿ ಹೇಗೆ ಎಕನಾಮಿಕ್ಸ್ನ ಸ್ಟಡಿ ಮಾಡಿ ಹೇಗೆ ಸ್ಕೋರ್ ಮಾಡೋದು, ಹೇಗೆ ಪಾಸ್ ಆಗೋದು ಅನ್ನೋದನ್ನ ನೋಡೋಣ. ಸೊ 70 ಡೇಸಲ್ಲಿ ನಿಮಗೆ ಎಕನಾಮಿಕ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ? ಎಕನಾಮಿಕ್ಸಲ್ಲಿ ಟೋಟಲ್ 5 ಚಾಪ್ಟರ್ಸ್ ಇದೆ. ಹಾಗೆ BCKನಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಂಗೆ ಬಿಸ್ನೆಸ್ ಎಕನಾಮಿಕ್ಸು 2 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಯಾರ್ಯಾರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅವರು ಈ ವಿಡಿಯೋ ಆದ ತಕ್ಷಣವೇ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡಿರ್ತೀನಿ, ಆ ವಿಡಿಯೋನ ನೋಡಿ. ಹಾಗೆಯೇ ಲಾಸ್ಟ್ ಚಾಪ್ಟರ್ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಲಾಸ್ಟ್ ಚಾಪ್ಟರು ಬಿಸ್ನೆಸ್ ಸೈಕಲು, ಈ ಚಾಪ್ಟರ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೇ ಆ ವಿಡಿಯೋದು ಲಿಂಕ್ನ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಎಕನಾಮಿಕ್ಸಲ್ಲಿ 5 ಚಾಪ್ಟರ್ಸ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಚಾಪ್ಟರು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ನೋದು ಫಸ್ಟು ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್. ಇದರಿಂದ 10 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಹಾಗೆಯೇ ಪ್ರೈಸ್ ಡಿಟರ್ಮಿನೇಷನ್, ಇದು 16 ಮಾರ್ಕ್ಸ್ಗೆ ಬರುತ್ತೆ. ಹಾಗೆಯೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ನೀವು ಮೈನ್ ಪಾಯಿಂಟ್ಸ್ ಏನಿದೆ ಅದನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ 12ಅಲ್ಲಿ ಮ್ಯಾಕ್ಸಿಮಮ್ 4 ಆದರೂ ನೀವು ರೀಚ್ ಮಾಡ್ಬೋದು. ಸೊ 4 ಮಾರ್ಕ್ಸು ಇದರಲ್ಲಿ ನಿಮಗೆ ಬರುತ್ತೆ. ಹಾಗೆಯೇ ಬಿಸ್ನೆಸ್ ಸೈಕಲು ನಾನೇ ವಿಡಿಯೋ ಪ್ರೊವೈಡ್ ಮಾಡಿರೋದ್ರಿಂದ ಆ ವಿಡಿಯೋ ನೋಡಿ MCQs ಸಾಲ್ವ್ ಮಾಡಿದರೆ ಆ ಒಂದು ಚಾಪ್ಟರು ನಿಮಗೆ ಪಕ್ಕ ಆಗುತ್ತೆ 10 ಮಾರ್ಕ್ಸ್ಗೆ. ಸೊ ನೆಕ್ಸ್ಟು BCKನಲ್ಲಿ 40 ಮಾರ್ಕ್ಸ್ ರೇಂಜ್ ಇರೋದ್ರಿಂದ ಇದರಲ್ಲಿ ಒಂದು ಇಂಟ್ರೊಡಕ್ಷನ್ ಈಸಿಯಾಗಿರುತ್ತೆ ನಿಮಗೆ ಸ್ಕೋರ್ ಮಾಡೋಕ್ಕೆ. ಮತ್ತು ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರಲ್ಲೂ ಕೂಡ ನೀವು ಈಸಿಯಾಗಿ 7 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಹಾಗೆ ಗವರ್ನಮೆಂಟ್ ಪಾಲಿಸೀಸ್ ಫಾರ್ ಬಿಸ್ನೆಸ್ ಗ್ರೋತ್, ಇದರಿಂದ ಕೂಡ 6 ಮಾರ್ಕ್ಸ್ಗೆ ಬರುತ್ತೆ. ಇಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಒಂದು ಚಾಪ್ಟರ್ ಇದೆ, ಅದು 8 ಮಾರ್ಕ್ಸ್ಗೆ ನಿಮಗೆ ಕೊಡ್ತಾರೆ. ಅದರಲ್ಲಿ ಜಾಸ್ತಿ ಜನರಲ್ ನಾಲೆಡ್ಜ್ ಇರೋದ್ರಿಂದ ನೀವು ಓದ್ದೇನು ಕೂಡ ಬರೀ ಗ್ಲ್ಯಾನ್ಸ್ ಮಾಡಿ ಕೂಡ 1 to 2 ಮಾರ್ಕ್ಸ್ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇವಾಗ ನಿಮಗೆ ಲೆಕ್ಕ ಹಾಕಿದ್ರೆ ಇಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ 60 ಮಾರ್ಕ್ಸ್ಗೆ ನಿಮಗೆ 10 + 12 12ಅಲ್ಲಿ 4 ಅಂತಂದರೆ 10 + 4 + 16 + 10 ಅಂತಂದರೆ ಮ್ಯಾಕ್ಸಿಮಮ್ 40 ಮಾರ್ಕ್ಸ್ನ ನೀವು ಇದರಲ್ಲಿ 60ಗೆ 40 ಮಾರ್ಕ್ಸ್ ತೆಗಿಬೋದು. ಓಕೆನಾ? ಅದೇ BCKನಲ್ಲಿ 40 ಮಾರ್ಕ್ಸ್ಗೆ 6 + 7 + 1 + 6 ಅಂತಂದರೆ 20 ಮಾರ್ಕ್ಸ್ ಇದರಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಟೋಟಲ್ ಎಷ್ಟಾಗುತ್ತೆ ಅವಾಗ? 2 ಪಾರ್ಟಿಂದ ಸೇರಿಸಿ ಪೇಪರ್ 4 ಬಿಸ್ನೆಸ್ ಎಕನಾಮಿಕ್ಸಲ್ಲಿ ನೀವು 40 + 20 60 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ಮೈನ್ ಚಾಪ್ಟರ್ಸ್ನ ನೀವು ಕಾನ್ಸಂಟ್ರೇಷನ್ ಇಟ್ಟು ಓದಿದ್ರೆ 60 ಮಾರ್ಕ್ಸ್ನ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಪಾಸಿಂಗ್ ಬೇಕಾಗಿರೋದು 40 ಮಾರ್ಕ್ಸ್, ಆದರೆ 60 ಮಾರ್ಕ್ಸ್ ಸ್ಟ್ರಾಟಜಿನ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಈ 60 ಮಾರ್ಕ್ಸ್ ಸ್ಕೋರ್ ಮಾಡೋದು ಅನ್ನೋದು ನಿಮ್ಮ ತಲೆಯಲ್ಲಿ ಇವಾಗ ಬಂದಿರುತ್ತೆ. ಹೇಗಪ್ಪ ಈ 60 ಮಾರ್ಕ್ಸ್ನ ಸ್ಕೋರ್ ಮಾಡೋದು ಅಂತಂದರೆ, ಇವಾಗ ನಿಮಗೆ 70 ಡೇಸ್ ಇದೆ. ಈ 70 ಡೇಸಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಅಟ್ಲೀಸ್ಟ್ 30 ಮಿನಿಟ್ಸ್ ಟು 1 ಅವರ್ ಆದರೂ ನೀವು ಈ ಒಂದು ಮೈನ್ ಚಾಪ್ಟರ್ಸ್ ಏನಿದೆ ಅದನ್ನು 40 ಡೇಸ್ ಒಳಗಡೆ ಕವರ್ ಮಾಡಬೇಕು. ಸೊ ವಿತಿನ್ 40 ಡೇಸ್ ಈ ಒಂದು 6 ಚಾಪ್ಟರ್ಸ್ ಯಾವ್ಯಾವುದು? ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್, ಪ್ರೈಸ್ ಡಿಟರ್ಮಿನೇಷನ್, ಬಿಸ್ನೆಸ್ ಸೈಕಲ್, ಪುನಃ BCKನಲ್ಲಿ ಇಂಟ್ರೊಡಕ್ಷನ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಮತ್ತು ಗವರ್ನಮೆಂಟ್ ಪಾಲಿಸೀಸ್, ಈ ಇಷ್ಟು
ಚಾಪ್ಟರ್ಸ್ನ ನಾನು ಕೂಡ ಇದ್ರದ್ದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋ ನೋಡಿಕೊಂಡು ನೀವು ಆರಾಮಾಗಿ ಕವರ್ ಮಾಡ್ಬೋದು. ಆ ಒಂದು ಅಷ್ಟು ಚಾಪ್ಟರ್ಸ್ನ ನೀವು ಕವರ್ ಮಾಡಾದಮೇಲೆ ನೀವು ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡಬೇಕು. ಈ ಎಮ್ ಸಿ ಕ್ಯೂಸ್ ಎಲ್ಲಿ ಸಿಗುತ್ತೆ, ನಿಮಗೆ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡಿರ್ತಾರಲ್ಲ, ಆ ಸ್ಟಡಿ ಮೆಟೀರಿಯಲು ಎಲ್ಲ ಚಾಪ್ಟರ್ಸ್ ಆದಮೇಲೆ ನಿಮಗೆ ಒಂದಷ್ಟು ಎಮ್ ಸಿ ಕ್ಯೂಸ್ನ ಕೊಟ್ಟಿದ್ದಾರೆ. ಆ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಲಾಸ್ಟಲ್ಲಿ ಸ್ಟಡಿ ಮೆಟೀರಿಯಲ್ ಲಾಸ್ಟಲ್ಲಿ ಒಂದು ಎರಡು ಪೇಪರ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ 100 ಮಾರ್ಕ್ಸ್ ಪೇಪರ್, ಅದು 100 ಕ್ವೆಶನ್ಸ್, 100 MCQs ಇರುತ್ತೆ. ಅದನ್ನು ಸಾಲ್ವ್ ಮಾಡಿ ಆಮೇಲೆ ಸಜೆಸ್ಟೆಡ್ ಆನ್ಸರ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ನೀವು ಟ್ಯಾಲಿ ಮಾಡಿಕೊಂಡು ನಿಮಗೆ ಯಾವುದು ತಪ್ಪು ಯಾವುದು ಸರಿ ಆನ್ಸರು ಅದು ನಿಮಗೆ ಅಲ್ಲೇ ಸಿಗುತ್ತೆ. ಮತ್ತು MTP ಮಾಕ್ ಟೆಸ್ಟ್ ಪೇಪರ್ಸು ವೆಬ್ಸೈಟಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಆ ವೆಬ್ಸೈಟಲ್ಲಿ ಇವಾಗಲೇ ನೀವು ಮಾಕ್ ಟೆಸ್ಟ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು June 21 ಎಕ್ಸಾಮ್ಗೆ ಒಂದು 1 ಮಂತ್ ಅಥವಾ 2 ಮಂತ್ ಇರುವಾಗ ಮಾಕ್ ಟೆಸ್ಟ್ ಪೇಪರ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಎಮ್ ಸಿ ಕ್ಯೂಸ್ನ ನೀವು ಸಾಲ್ವ್ ಮಾಡಿ ಅದ್ರ ಆನ್ಸರ್ನ ನೀವು ಚೆಕ್ ಮಾಡ್ಬೋದು. ಇಷ್ಟನ್ನು ನೀವು ಈ 40 ಡೇಸಲ್ಲಿ ಎಲ್ಲ ಒಂದು ಸಿಲೆಬಸ್ ಕವರ್ ಆದಮೇಲೆ ಇನ್ನು ರಿಮೈನಿಂಗ್ 30 ಡೇಸಲ್ಲಿ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡಬೇಕು. ಮತ್ತು ಇವಾಗ ರಿವೈಸ್ ಮಾಡೋಕ್ಕೆ ನಿಮಗೆ ಈಸಿ ಆಗಬೇಕು ಅಂತಂದಾಗ ಇವಾಗ ಎಕ್ಸಾಮ್ಗೆ ಒಂದು ದಿನ ಇದೆ ಅಂದಾಗ ರಿವೈಸ್ ಮಾಡಬೇಕು. ಸೊ ಆ ರಿವೈಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂದು ನೋಟ್ಬುಕ್ಕಲ್ಲಿ ನಿಮಗೆ ಕೀ ಪಾಯಿಂಟ್ಸ್ ಥರ ಎಲ್ಲ ಒಂದು ಚಾಪ್ಟರ್ಸ್ದು ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಪಾಸಿಂಗ್ ಮಾರ್ಕ್ಸ್ ಎಷ್ಟು, 40 ಮಾರ್ಕ್ಸ್, ಫಸ್ಟು 40 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟು ನೀವು ಸ್ಕೋರಿಂಗ್ಗೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಹಾಗೆಯೇ ಇವಾಗ ಎಕನಾಮಿಕ್ಸ್ದು ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬೇರೆ ಇನ್ನೂ 3 ಸಬ್ಜೆಕ್ಟ್ ಇದೆಯಲ್ಲ, ಆ 3 ಸಬ್ಜೆಕ್ಟ್ಗೆ ನಿಮಗೆ ಒಂದು ಕನ್ವೀನಿಯಂಟ್ ಆಗೋ ಥರ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಓದಿದ್ರೆ ಖಂಡಿತ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. ಪಾಸ್ ಆಗೋದು ಮಾತ್ರ ಅಲ್ಲ, ನೀವು ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಒಂದು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.